ಬೆಂಗಳೂರಿನ ಎಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಅಧಿಕಾರಿಯೊಬ್ಬರ ಗನ್ ಮ್ಯಾನ್ ಗೆ ಸೋಂಕು ಹಿನ್ನೆಲೆ ಎಸಿಬಿ ಕಚೇರಿಯನ್ನ ಅಧಿಕಾರಿಗಳು ಸೀಲ್ ಡೌನ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಯೊಬ್ಬರ ಗನ್ ಮ್ಯಾನ್ ಗೆ ಸೋಂಕು ದೃಢಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಎಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಸೋ ಎಸಿಬಿ ಅಧಿಕಾರಿಯೊಬ್ಬರ ಗನ್ ಮ್ಯಾನ್ ಗೆ ಏನು ಸೋಂಕು ದೃಢಪಟ್ಟಿದೆ ಸೋ ಅವರು ಕೂಡ ಕಚೇರಿಯಲ್ಲಿ ಇರ್ತಾ ಇದ್ದರು ಕಚೇರಿಯಲ್ಲಿ ಓಡಾಡ್ತಾ ಇದ್ದರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸಿಬಿ ಕಚೇರಿಯನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಲಾಗಿದೆ ಈಗಾಗಲೇ ಸಾಕಷ್ಟು ಪೊಲೀಸ್ ಸ್ಟೇಷನ್ ಗಳಾಗಿರಬಹುದು ಸಿಸಿಬಿ ಕಚೇರಿಯನ್ನ ಕೂಡ ಸೀಲ್ ಡೌನ್ ಮಾಡಿರುವಂತದನ್ನ ನೋಡುತ್ತಿದ್ದೀವಿ ಈಗ ಎಸಿಬಿ ಕಚೇರಿಯನ್ನ ಕೂಡ ಅಧಿಕಾರಿಗಳು ಸೀಲ್ ಡೌನ್ ಮಾಡಿದ್ದಾರೆ ಎಸಿಬಿ ಅಧಿಕಾರಿಯೊಬ್ಬರ ಗನ್ ಮ್ಯಾನ್ ಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಎಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಎಸಿಬಿ ಆಫೀಸರ್ ಒಬ್ಬರ ಗನ್ ಮ್ಯಾನ್ ಗೆ ಸೋಂಕು ದೃಢಪಟ್ಟಿದೆ ಅನ್ನುವಂತದ್ದು ಈಗ ಯಾರನ್ನಾದರೂ ಕ್ವಾರಂಟೈನ್ ಮಾಡಲಾಗಿದ್ಯಾ ಎಸಿಬಿ ಕಚೇರಿಯನ್ನ ಸೀಲ್ ಡೌನ್ ಮಾಡಿದ್ದಾರೆ ಹಾಗಿದ್ರೆ ಎಸಿಬಿ ಕಚೇರಿಯ ಕಾರ್ಯಚಟುವಟಿಕೆಗಳು ಬೇರೆಡೆಗೆ ಏನಾದರೂ ಸ್ಥಳಾಂತರ ಮಾಡಿದ್ದಾರಾ ಏನು ಮಾಹಿತಿ ಸಿಗ್ತಿದೆ ಅಭಿಷೇಕ್ ಈಗಾಗಲೇ ಏನು ಉಸಿರಾಟದ ತೊಂದರೆಯಿಂದಾಗಿ ಆಸ್ಪತ್ರೆ ಸೇರಿದಂತಹ ಗನ್ ಮ್ಯಾನ್ ಏನಿದ್ದಾನೆ ಆತನಿಗೆ ಸೋಂಕು ದೃಢಪಟ್ಟಿರುವಂತದ್ದು ಹಿರಿಯ ಅಧಿಕಾರಿಗಳ ಗನ್ ಮ್ಯಾನ್ ಆಗಿದ್ದಂತಹ ಈ ವ್ಯಕ್ತಿಯನ್ನ ಈಗಾಗಲೇ ಐಸೋಲೇಷನ್ ಎಲ್ಲ ಮಾಡಲಾಗಿರುವಂತದ್ದು ಒಟ್ಟಾರೆಯಾಗಿ ಕಚೇರಿಗೆ ಬಂದಂತಹ ಆ ವ್ಯಕ್ತಿ ಅಂದ್ರೆ ಹಿರಿಯ ಅಧಿಕಾರಿಗಳ ಜೊತೆ ಬಂದಂತಹ ಗನ್ ಮ್ಯಾನ್ ಏನಿದ್ದಾನೆ ಆತ ಸರಿಸುಮಾರು 20ಕ್ಕೂ ಹೆಚ್ಚು ಜನರ ಜೊತೆ ಒಂದು ಸಂಪರ್ಕದಲ್ಲಿರ್ತಾನೆ ಹೀಗಾಗಿ 20 ಜನರನ್ನ ಸದ್ಯದ ಮಟ್ಟಿಗೆ ಒಂದು ಕ್ವಾರಂಟೈನ್ ಮಾಡಲಾಗಿರುವಂತದ್ದು ನಂತರ ಆತ ಓಡಾಡಿದಂತಹ ಪ್ಲೇಸ್ ಅಂದ್ರೆ ಎಸಿಬಿ ಕಚೇರಿ ಏನಿದೆ ಸಂಪೂರ್ಣವಾಗಿ ಸ್ಯಾನಿಟೈಸ್ ಅನ್ನು ಮಾಡಲಾಗಿದೆ ಸ್ಯಾನಿಟೈಸ್ ಮಾಡಿ ಸೀಲ್ ಡೌನ್ ಅನ್ನು ಮಾಡಲಾಗಿದೆ ಸರಿಸುಮಾರು 48 ಗಂಟೆಗಳವರೆಗೂ ಕೂಡ ಆ ಒಂದು ಕಚೇರಿ ಸೀಲ್ ಡೌನ್ ಆಗುತ್ತೆ ಹೀಗಾಗಿ ಸದ್ಯದ ಮಟ್ಟಿಗೆ ಆ ಒಂದು ಎಸಿಬಿಯ ಕಾರ್ಯಗಳೇನಿವೆ ಅಂದ್ರೆ ಕೆಲಸಗಳೇನಿದ್ದೇವೆ ಸದ್ಯದ ಮಟ್ಟಿಗೆ ಸ್ಥಗಿತ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ 20 ಜನಕ್ಕೆ ಕ್ವಾರಂಟೈನ್ ಮಾಡಿದ್ರೆ ಇನ್ನುಳಿದ ಅಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ಅಲ್ಲಿದ್ದಂತಹ ವ್ಯಕ್ತಿಗಳನ್ನ ಈಗಾಗಲೇ ಹೋಮ್ ಕ್ವಾರಂಟೈನ್ಗೆ ಮಾಡಲಾಗಿರುವಂತದ್ದು ಒಟ್ಟಾರೆಯಾಗಿ ಅಕ್ಷರಶಃ ಎಸಿಬಿ ಅನ್ನ ಸದ್ಯದ ಮಟ್ಟಿಗೆ ಮುಚ್ಚಲಾಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಹಿರಿಯ ಅಧಿಕಾರಿಗಳಿಗೂ ಕೂಡ ಅಂದ್ರೆ ಅವರ ಸಂಪರ್ಕದಲ್ಲಿದ್ದಂತಹ ಕಾರಣದಿಂದಲೇ ಕೂಡ ಅವರ ಒಂದು ಸ್ವಾಬ್ ಟೆಸ್ಟ್ ಅನ್ನ ಈಗಾಗಲೇ ಕಳಿಸ್ಕೊಳ್ಳಲಾಗಿದೆ ಅದರ ವರದಿಯನ್ನು ಕೂಡ ಈಗಾಗಲೇ ಇನ್ನೇನು ಬರಲಿದೆ ಹೀಗಾಗಿ ಸದ್ಯದ ಮಟ್ಟಿಗೆ ಎಸಿಬಿ ಕಚೇರಿಯಲ್ಲಿ ಈಗ ಸೀಲ್ ಡೌನ್ ಆಗಿರುವಂತದ್ದು ಮತ್ತೆ ಆತನ ಫ್ಯಾಮಿಲಿ ಏನಿದ್ದಾರೆ ಆ ಫ್ಯಾಮಿಲಿಯನ್ನು ಕೂಡ ಕ್ವಾರಂಟೈನ್ ಮಾಡಿ ಅವರ ಒಂದು ಪರಿಶೀಲನೆಯನ್ನು ಕೂಡ ನಡೀತಾ ಇದೆ ಮತ್ತೆ ಹಿರಿಯ ಅಧಿಕಾರಿಗಳು ಎಲ್ಲೆಲ್ಲಿ ಟ್ರಾವೆಲ್ ಅನ್ನ ಮಾಡಿದ್ರು ಅವರ ಜೊತೆ ಎಲ್ಲರೂ ಕೂಡ ಗನ್ ಮ್ಯಾನ್ ಇರ್ತಾನೆ ಹೀಗಾಗಿ ಗನ್ ಮ್ಯಾನ್ ಹೋದಂತಹ ಸ್ಥಳದಲ್ಲಿಯೂ ಕೂಡ ಆ ಒಂದು ಪರಿಶೀಲನೆ ಅಂದ್ರೆ ಟ್ರಾವೆಲ್ ಹಿಸ್ಟರಿಯನ್ನ ಈಗಾಗಲೇ ಟಾಸ್ಕ್ ಫೋರ್ಸ್ ಕಲೆಕ್ಟ್ ಮಾಡ್ತಾ ಇದೆ ಲಿಖಿತ ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ